हिडकल जलाशयाजवळील भूसंपादन कार्यालयाला सुवर्ण सौध येथे स्थलांतरित करावे असा आग्रह करत बेळगाव बार असोसिएशन कडून जिल्हाधिकाऱ्यांना निवेदन देण्यात आले आहे। बेळगाव जिल्ह्यातील हिडकल धरणाजवळ असलेले विशेष भूसंपादन कार्यालय दुरावस्थेत असून परिहार आणि तांत्रिक अडचणीच्या काही कामासाठी तसेच तोडगा काढण्यासाठी कार्यालयात येणाऱ्या शेतकरी ग्राहक व वकील यांना खूप त्रास सहन करावा लागत आहे। ताबडतोब भूसंपादन कार्यालय सुवर्णसौध येथे स्थलांतर करावे असा आग्रह करण्यात आला आहे। यावेळी बार असोसिएशनचे सरचिटणीस आर सी पाटील यांनी आपली प्रतिक्रिया मांडली आहे। कचेरी हिडकल डॅमदल्ली ಈಗಾಗಲೇ ಹಳೆ ಕಟ್ಟಡದಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿತು ಇರುತ್ತದೆ। ಈಗಾಗಲೇ ಆ ಕಟ್ಟಡ ಹಳೆಯದಾಗಿ ದುರಸ್ತಿಯಾಗಿದೆ। ಮಳೆ ಗಾಳಿಗೆ ಅಲ್ಲಿರುವಂತ ಅಮೂಲ್ಯವಾದ ದಾಖಲಾತಿಗಳು ಎಲ್ಲ ಹಾಳಾಗಿ ಹೋಗಿವೆ। ಅದರಂತೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾರ್ಕಂಡೆಯ ಘಟಪ್ರಭಾ ಮಲಪ್ರಭಾ ತಿಗಡಿ ಅರ್ನಾಲ ಈಗ ಹಲವಾರು ಯಾತ ನೀರಾವರಿ ಯೋಜನೆಗಳಿಗೆ ರೈತರಿಂದ ಭೂಸ್ವಾಧೀನವನ್ನು ಮಾಡಿಕೊಂಡಿದ್ದು ರೈತರಿಗೆ ಕಚೇರಿ ಕೆಲಸಕ್ಕೆ ಹಿಡಕಲ್ ಡ್ಯಾಮ್ಗೆ ಹೋಗಿ ಬರಲು ಭಾರಿ ಅನಾನುಕೂಲ ಇದೆ। ಮತ್ತು ಅದೇ ಕಟ್ಟಡ ಇಲ್ಲಿ ಈಗಾಗಲೇ ಸುಸಜ್ಜಿತವಾದ ಸುವರ್ಣ ಸೌಧಕ್ಕೆ ಆ ಸ್ಥಳ ಏನು ಕಚೇರಿ ಇದಲ್ಲ ಎಸ್ಎಲ್ಒ ಆಫೀಸ್ ಅನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಬೆಳಗಾವಿ ವಕೀಲರ ಸಂಘದ ವತಿಯಿಂದ ಮತ್ತು ರೈತರ ಪರವಾಗಿ ಅಥವಾ ಸಾರ್ವಜನಿಕರ ಪರವಾಗಿ ನಾವು ಈಗಾಗಲೇ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ। ಅದರಂತೆ ಜಿಲ್ಲಾಧಿಕಾರಿಗಳಿಗೂ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ। ತಕ್ಷಣದಲ್ಲಿ ಈ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕು ಮತ್ತು ಅಲ್ಲಿ ಹಿಡಕಲ್ ಡ್ಯಾಮ್ನಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾವುದೇ ಮೂಲಭೂತ ಸೌಲಭ್ಯ ಸಹಿತ ಇಲ್ಲ। ಇಂಥ ಪರಿಸ್ಥಿತಿಯಲ್ಲಿ ಆ ಆಫೀಸ್ನಲ್ಲಿ ನಡೆಸುವುದನ್ನು ದುಸ್ತರ ಐತಿ ಮತ್ತು ರೈತರಿಗೂ ಭಾಳ ಅನಾನುಕೂಲತೆ ಆಗಿದೆ। ಆದ ಕಾರಣ ನಾವು ಈಗಾಗಲೇ ಮಾನ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಪ್ರಾದೇಶಿಕ ಆಯುಕ್ತರ ತಕ್ಷಣದಲ್ಲೇ ಕ್ರಮ ಕೈಗೊಳ್ಳಬೇಕಂತ ನಾವು ಬೆಳಗಾವಿ ಕರೆಸಲು ವಿನಂತಿ ಮಾಡ್ಕೊಂಡಿದ್ದೀವಿ। ಅವರೂ ಸಹಿತ ಅದಕ್ಕೆ ಸಕಾರಾತ್ಮಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ। ಈಗ ಒಂದು 15 ದಿವಸ ಕಾದ್ ನೋಡ್ತೀವಿ, ಒಂದು ವೇಳೆ ಶಿಫ್ಟ್ ಆಗುತ್ತೋ ತೊಂದರೆ ಆದಿದ್ದಾದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಿಳಿಸಿ। ಭೂಸಂಪಾದನ ಕಾರ್ಯಾಲಯದ ಜಾಣ್ಯ ಸಮರ್ಪಕ ಅಸಾ ಸಂಚಾರಿ ರಸ್ತಾ ನಾಹಿ। ಹಿಡಕಲ್ ಧರಣಾಜವಳ ಅಸ್ತೆಲ್ಯ ಕಾರ್ಯಾಲಯದ ಅವ್ಯವಸ್ಥಾ ಅಸೂನ್ ಇಮಾರತ್ ಗಳತಿಮುಳೆ ಕಿತ್ತೆಕ್ ದಾಖಲೆ ಕಾಗದೋಪತ್ರಿ ಖರಾಬ್ ಝಾಲೆ ಆಹೆತ್। ಯಾ ಕಾರಣಾನೆ ಕಾರ್ಯಾಲಯಾಚೆ ಸ್ಥಳಾಂತರ ಕರುನ್ ಅನುಕೂಲತಾ ಕರುನ್ ದ್ಯಾವಿ ಅಸಾ ಆಗ್ರಹ ಕರಣ್ಯಾತ್ ಆಲಾ ಆಹೆ।